ಆಕಾಶವಾಣಿ ನಾಡಹಬ್ಬ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ದುರ್ಗಾ ಸಪ್ತಶತಿ ಆಧರಿಸಿದ ವಿಶೇಷ ಕಥಾ ಕಾಲಕ್ಷೇಪ ಸರಣಿ ದೇವಿ ಮಹಾತ್ಮೆ ಒಂಬತ್ತನೆಯ ದಿನದ ಇಂದಿನ ಕಥಾಭಾಗ ಶುಂಭ ನಿಶುಂಭರ ಸಂಹಾರ. ನಡೆಸಿಕೊಡುವವರು ಎನ್ಕೆ ಮೋಹನ್ ಕುಮಾರ್, ಹಾರ್ಮೋನಿಯಂ ವಿಶ್ವನಾಥ್, ಮೃದಂಗ ಎಎಸ್ಎನ್ ಸ್ವಾಮಿ. ಕೇಳಿ ಕಥಾಭಾಗ ಶುಂಭ ನಿಶುಂಭರ ಸಂಹಾರ. ಓಂ ಶ್ರೀ ಗಣೇಶಾಯ ನಮಃ. ಶ್ರೀ ವಾಗ್ದೇವ್ಯೈ ನಮಃ. ಶ್ರೀ ಗುರುಭ್ಯೋನ್ನಮಃ. ಪರಮ ಗುರುಭ್ಯೋನ್ನಮಃ. ಶ್ರೀ ಮಹಾದೇವ್ಯೈ ನಮಃ. ಹರಿ ಓ. ಶುಕ್ಲಾಂಬರಧರ್ಮಿಷ್ಟು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಘಂಟಾಶೂಲಹಲಾನಿ ಶಂಖಮುಸಲೆ ಚಿತ್ರಂ ಧನುಃ ಸಾಯಕಂ ಹಸ್ತಾಬ್ಜೈರ್ವದಂತೀಂ ಘನಾಂತವಿಲಸಚ್ಚಿತಾಂಶುತುಲ್ಯಪ್ರಭಾಂ ಗೌರೀದೇಹಸಮುದ್ಭವಾಂ ತ್ರಿಜಗತಾಮಾಧಾರಭೂತಾಂ ಮಹಾಪೂರ್ವಮತ್ರ ಸರಸ್ವತೀಮನುಭಜೆ ಶುಂಭಾದಿ ದೈತ್ಯಾರ್ದಿನೀ. ಮಹಾಗಣಪತೆ ಪಾಲಿಸು, ಮಹಾಗಣಪತೆ ಪಾಲಿಸು, ವರ ಮಹಾಗಣಪತೆ ಪರಿಪಾಲಿಸು. ಕರುಣಾಕರದೆ ಜಗದಾದಿ ವಂದ್ಯನೆ ಮಹಾಗಣಪತೆ ಪಾಲಿಸು ಪರಿಪಾಲಿ. ಸಿದ್ಧಿ ಬುದ್ಧಿ ಪ್ರದನೆ ಪ್ರಥಮನೆ ಗುಣಗಣ ವಿಭೂಷಣನೆ ಗಣಪನೆ ಶಿವ ಪಾರ್ವತಿಯರ ಸುತನೆ ಸನ್ನುತನೆ ಶಿವ ಪಾರ್ವತಿಗರ ಸುತನೆ ಸನ್ನುತನೆ ಗುರುಗುಹಾಗ್ರಜನೆ ಘನತರ ಮಹಿಮನೆ ಪಾಶಾಂಕುಶಧರ ಪಾವನ ಚರಣನೆ ಪಾಶಾಂಕುಶಧರ ಪಾವನ ಚರಣ ಪರಮ ಪಾವನನೆ ಬನ್ನಗಾಭರಣನೆ ಮಹಾಗಣಪತೆ ಪಾಲಿಸ ಶಕ್ತಿ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಅಖಂಡವಾದ ಚೈತನ್ಯದ ಸಮುದ್ರದ ಯಾವ ಅಂಶದಿಂದ ಸೃಷ್ಟಿ ಉಂಟಾಗುವುದೋ ಅದನ್ನೇ ಬ್ರಹ್ಮ ಎನ್ನುವಾಗ ಈ ಚೇತನಾಧಿಷ್ಠಾನದ ಕ್ರಿಯಾಶಕ್ತಿಯನ್ನೇ ಬ್ರಾಹ್ಮಿ ಎನ್ನುತ್ತಾರೆ. ಎರಡನೇ ಶಕ್ತಿ ಮಹೇಶ್ವರಿ, ಮಹೇಶ್ವರನ ಕ್ರಿಯಾಶಕ್ತಿಯೇ ಮಹೇಶ್ವರಿ. ಮಹೇಶ್ವರಿ ಜ್ಞಾನಶಕ್ತಿಯ ಸಂಕೇತ. ಮೂರನೇ ಶಕ್ತಿ ಕೌಮಾರಿ, ಆಸುರಿ ವ್ಯಕ್ತಿಗಳನ್ನ ದಮನ ಮಾಡುವ ಚೈತನ್ಯಾಂಶವನ್ನೇ ಕುಮಾರ ಎನ್ನುತ್ತಾರೆ. ನಾಲ್ಕನೆಯದು ವೈಷ್ಣವಿ ಶಕ್ತಿ, ಸ್ಥಿತಿಪಾಲಕ ಶಕ್ತಿ. ಈಕೆಯ ವಾಹನ ಗರುಡ, ಅದರ ಎರಡು ರೆಕ್ಕೆಗಳು ಜ್ಞಾನ ಮತ್ತು ಕರ್ಮಗಳ ಅನುಷ್ಠಾನವನ್ನು ಸೂಚಿಸುತ್ತವೆ. ಐದನೆಯದು ವಾರಾಹಿ ಶಕ್ತಿ, ವರಾಹ ಎಂದರೆ ಒಂದು ಕಲ್ಪದಷ್ಟು ಕಾಲದ ಅವಧಿ, ವರ ಎಂದರೆ ಶ್ರೇಷ್ಠವಾದ ಆತ್ಮ, ಅದನ್ನು ಆವರಿಸಿಕೊಳ್ಳುವವನೇ ವರಾಹ. ಕಾಲಶಕ್ತಿಯ ಅಧಿಷ್ಠಾನವೇ
ವರಾಹ, ವರಾಹನ ಕಾರ್ಯಶಕ್ತಿಯೇ ವಾರಾಹಿ. ಆರನೆಯ ಶಕ್ತಿ ನಾರಸಿಂಹೀ, ಆತ್ಮನ ಸ್ವರೂಪ ಜ್ಞಾನವೇ ನೃಸಿಂಹ ತತ್ವ. ನೃಸಿಂಹನ ಕ್ರಿಯಾಶಕ್ತಿಯಾದ ನಾರಸಿಂಹಿ ಬ್ರಹ್ಮವಿದ್ಯಾ ಸ್ವರೂಪಿಣಿ. ಏಳನೆಯದು ಐಂದ್ರಿ ಶಕ್ತಿ, ಕರ್ಮೇಂದ್ರಿಯಗಳ ಅಧಿದೇವತೆ ಇಂದ್ರ. ಎಂಟನೆಯದು ಚಾಮುಂಡಾ ಶಕ್ತಿ, ಚಂಡಮುಂಡರನ್ನು ನಾಶಗೊಳಿಸುವ ಪ್ರಲಯ ಶಕ್ತಿಯೇ ಚಾಮುಂಡ. ಈ ಶಕ್ತಿ ಸ್ವಯಂ ಪ್ರಕಾಶ. ಈ ಎಲ್ಲ ಶಕ್ತಿಗಳು ಮುಕ್ತಿ ಮಾರ್ಗದೆಡೆಗೆ ನಮ್ಮನ್ನ ಕರೆದೊಯ್ಯುತ್ತವೆ ಎನ್ನುವಾಗ, ದೇವಿಯ ಆಯುಧ ಸಂಪತ್ತಿನ ಪೂಜೆ ಎಂದರೆ ಅವುಗಳ ತತ್ವಾನುಸಂಧಾನದಿಂದ ನಮ್ಮ ಮನದಲ್ಲಿ ಹೊಳೆದು ಮೂಡುವ ಭರವಸೆಗಳು, ತೊಡಕುಗಳನ್ನು ಸಮರ್ಥವಾಗಿ ಎದುರಿಸಬಲ್ಲ ಸಾಧನೋಪಾಯಗಳು, ಭಗವತಿಯ ಆಯುಧಗಳು ಹಲವು ಸಂಕೇತಗಳನ್ನು ಸೂಚಿಸುತ್ತವೆ. ಆ ಜಗಜ್ಜನನಿಯ ತೋರು ಬೆರಳಿನ ಮೇಲೆ ಚಲನಶೀಲವಾಗಿರುವ ಸುದರ್ಶನ ಚಕ್ರ, ಸಮಸ್ತ ಪ್ರಪಂಚವು ಭಗವತಿಯ ಅಧೀನವಾಗಿದೆ ಎಂಬುದರ ಸಂಕೇತ. ಆಯುಧ ಪೂಜೆಯಲ್ಲಿ ಪಶುಬಲಿಯನ್ನ ಅರ್ಥೈಸುವಾಗ ಪಶು ಎಂದರೆ ಆಧ್ಯಾತ್ಮಿಕ ಅರ್ಥದಲ್ಲಿ ಜೀವಾತ್ಮ. ಜೀವಾತ್ಮ ತನ್ನನ್ನು ತಾನೇ ಭಗವತಿಗೆ ಸಮರ್ಪಿಸಿಕೊಂಡಾಗ ಜೀವಾತ್ಮ ಪರಮಾತ್ಮನ ಭೇದ ಅಳಿದು ಹೋಗುತ್ತದೆ. ಬ್ರಹ್ಮದೇದ ಬ್ರಹ್ಮವೇದ ಬ್ರಹ್ಮೈವ ಭವತಿ ಶಿವೋ ಭೂತ್ವಾ ಶಿವಂ ಭಜೇತ್ ಎನ್ನುವ ಮಾತುಗಳ ಅರ್ಥವಿದೆ. ದಾಸೋಹಂ ಭಾವದಿಂದ ಪ್ರಾರಂಭವಾಗುವ ಸಾಧನೆ, ದಾ ಎನ್ನುವುದು ಇಲ್ಲವಾಗಿ ಸೋಹಂ ಭಾವನೆ ಬಲವಾಗುವುದೇ ಬಲಿಯ ಮೂಲ ಉದ್ದೇಶ. ಅದು ಮಾನಸಿಕವಾದ ಆತ್ಮಬಲಿ, ಅತ್ಯುಚ್ಚಮಟ್ಟದ್ದು ಎನ್ನುವಾಗ ಆಶ್ವಯುಜ ಶುದ್ಧ ನವಮಿಯ ಈ ಶುಭ ಸಂದರ್ಭದಲ್ಲಿ ದೇವಿ ಮಹಾತ್ಮ್ಯದಲ್ಲಿ ಶುಂಭನಿ ಶುಂಭ ಭಸ್ಮಾಸುರ ಸಂಹಾರ ಕಥಾಪ್ರಸಂಗವನ್ನು ಶ್ರವಣ ಮಾಡಿ ತಾಯಿಯ ಕೃಪಾಶೀರ್ವಾದಕ್ಕೆ ಪಾತ್ರ ಆಗೋಣ ಎಂದು ಪ್ರಾರ್ಥಿಸುತ್ತಾ ಕಥಾ ಪ್ರಾರಂಭ ಮಾಡೋಣ. ಜಗಜ್ಜನನಿ ಮಹಾಮಾಯಿಕಿ ರಕ್ತ ಬೀಜನ ಸಾವ ಕಾಣುತ ಶಕ್ತರಹ ಶುಂಭಾನೇ ಶುಂಭರು ರಕ್ತ ನಾಯನಗಳಿಂದ ಕೋಪೋದ್ರೇಕದಿಂದ ದೇವಿಯನುಳಿಸವೆನುತ ಸುರಿಸಿದ ರಸ್ತ್ರಗಳ ಸುರಿಸಿದರು ವಸ್ತ್ರಗಳ ಬೀಜನ ಮರಣವನ್ನು ಕಾಣುತ್ತಾ ಪರಾಕ್ರಮಿಗಳಾದ ಶುಂಭನಿ ಶುಂಭರು ಕಿಡಿಗಂಡಿನಿಂದ ಅನೇಕ ಸೈನ್ಯದೊಂದಿಗೆ ಧಾವಿಸಿ ದೇವಿಯ ಮೇಲೆ ಭಯಂಕರ ಬಾಣಗಳನ್ನು ಸುರಿಸ್ತಾ ಇದ್ದಾರೆ. ದೇವಿ ನಗುತ್ತಾ ಕ್ರೂರವಾದ ಬಾಣಗಳನ್ನ ಕಾರ್ಮಳೆ ಸುರಿದಂತೆ ಸುರಿದಳು. ಶುಂಭನಿ ಶುಂಭರು ವೀರಾವೇಶದಿಂದ ಹೋರಾಡ್ತಾ ಇದ್ದಾರೆ. ಶುಂಭ ದೇವಿಯ ಬಾಣಕ್ಕೆ ಈಗ ಮೂರ್ಛಿತನಾಗಿದ್ದಾನೆ. ನಿಶುಂಭ ಮಹಾಶಕ್ತಿಯಾಯುಧವನ್ನು ಪ್ರಯೋಗ ಮಾಡಿದ್ದಾನೆ, ದೇವಿ ಅದನ್ನ ಮುರಿದಿದ್ದಾಳೆ, ಮಾಯಾಯುಧದಲ್ಲಿ ತೊಡಗಿದ್ದಾನೆ. ಕರಡಿ ಸಿಂಹ ಹುಲಿ ಬೆಂಕಿ ಹೀಗೆಲ್ಲ ರೂಪ ಧರಿಸಿದ್ದಾನೆ, ಸುಂಟರ ಗಾಳಿ ಎಬ್ಬಿಸಿದ್ದಾನೆ, ಧೂಳೆಬ್ಬಿಸಿದ್ದಾನೆ, ಕತ್ತಲೆ ಆವರಿಸುವಂತೆ ಮಾಡಿದ್ದಾನೆ, ಸಹಸ್ರಾರು ಆಯುಧಗಳನ್ನ ಎಸಿತಾ ಇದ್ದಾನೆ. ದೇವಿ ನಿಶುಂಭನ ಮಾಯೆಯನ್ನು ನುಂಗಿದ್ದಾಳೆ. ಈಗ ನಿಶುಂಭ ಶಿವನಿತ್ತ ಪಾಶುಪತಾಸ್ತ್ರವನ್ನ ದೇವಿಯ ಮೇಲೆ ಪ್ರಯೋಗ ಮಾಡಲು ಸಿದ್ಧನಾಗಿದ್ದಾನೆ. ದೇವತೆಗಳಿಗೆ ಭಯವಾಗಿದೆ, ಶಾಂಭವಿಯು ಇದರಿಂದ ಕಾಯುವಳೋ ಕೊಲ್ಲುವಳೋ ಎಂದು ದೇವತೆಗಳ ಸಮೂಹ ದಿಕ್ಕು ದಿಕ್ಕಿಗೆ ಓಡಿ ಹೋಗ್ತಾ ಇದೆ. ಪಾಶುಪತಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಆ ಉರಿಯಿಂದ ಭೂಮಿ ಎರಡು ಭಾಗವಾಗಿದೆ, ಪರ್ವತಗಳು ಪುಡಿಪುಡಿಯಾಗಿವೆ, ಸಮುದ್ರಗಳು ಕುದಿಯಲಾರಂಭಿಸಿವೆ. ದೇವತೆಗಳೆಲ್ಲ ಶಂಕರೇ ಶಂಕರ ಮಹಾದೇವಿ ಮಹಾದೇವ ರಕ್ಷಿಸೋ ರಕ್ಷಿಸೋ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ದೇವಿಯ ಶರದ ಪ್ರಭಾವವನ್ನು ಸಹ ಪೂರ್ಣವಾಗಿ ತಗ್ಗಿಸಿದ್ದಾಳೆ. ಏನಾಗಿದೆ ಇದರಿಂದ ಅಂದ್ರೆ
ಇಂಪಿ ನಿಂಭಾರತಿಯ ವದನದ ತಂಪಿನೊಳು ಹುದುಗಿದುದು ಬೆರಗಾಗಿದ್ದನ ಖಳನು ಯಾವ ಬಾಣ ಸರಸ್ವತಿಯ ಬಾಯ ತಂಪಿನಲ್ಲಿ ಅಡಗಿದೆ ರಾಕ್ಷಸ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ ಈಗ ನಿಶುಂಭ ಏನ್ ಮಾಡ್ತಾ ಇದ್ದಾನೆ ವಿಷ್ಣು ಪ್ರಸಾದಿತ ಚಕ್ರವನ್ನೇ ಎಸಿತಾ ಇದ್ದಾನೆ ಭಾರತೀ ದೇವಿ ಆ ಚಕ್ರವನ್ನ ತನ್ನ ಬಾಣದಿಂದ ಕಡಿದಿದ್ದಾಳೆ ಈಗ ಭಯಂಕರ ಬಗದೆಯನ್ನು ತೆಗೆದುಕೊಂಡಿದ್ದಾನೆ ದೇವಿಯನ್ನು ತೀವ್ರವಾಗಿ ಹೊಡೆದ ಶೂಲದಿಂದ ತಿವಿದ ದೇವಿ ಅವೆಲ್ಲವನ್ನು ಕತ್ತರಿಸಿ ಹಾಕಿದ್ದಾಳೆ ದೇವಿಯ ನಿಶುಂಭನ ಕೈಗಳನ್ನು ಕತ್ತರಿಸಿ ಹಾಕಿದ್ದಾಳೆ ಅವನಷ್ಟಕ್ಕೆ ಬಿಡಲಿಲ್ಲ ಕಾಲುಗಳಿಂದ ಯುದ್ಧಕ್ಕೆ ಬರ್ತಾ ಇದ್ದಾನಂತೆ ಕಾಲುಗಳನ್ನು ಕತ್ತರಿಸಿ ಹಾಕಿದ್ದಾಳೆ ಈಗ ಅವನು ಬಾಯನ್ನ ತೆರೆದು ದೇವಿಯನ್ನು ನುಂಗೋದಕ್ಕೆ ನೋಡ್ತಾ ಇದ್ದಾನೆ ದೇವಿ ಈಗ ಅವನ ತಲೆಯನ್ನು ಕತ್ತರಿಸಿದ್ದಾಳೆ ಇಲ್ಲಿ ನಿಶುಂಭ ಎಂದರೆ ನನ್ನದೆನ್ನುವ ದುರಭಿಮಾನವುಳ್ಳವನು ನಿಶುಂಭ ಮಮಕಾರಕ್ಕಿಂತ ಬೇರೆ ಬಂಧನವಿಲ್ಲ ಇದೇ ಜಗತ್ತು ಇಡೀ ಜಗತ್ತು ದೇವಿ ಮಯದಿಂದಾದುದು ಶರೀರವು ದೇವಿಯದು ಇರಲಿಕ್ಕೆ ಮನೆ ಕೊಟ್ರೆ ಈ ಮನೆನೇ ನನ್ನದು ಅಂತಕ್ಕಂತಹ ಅಧಮನಂತೆ ದೇವಿ ನಿನಗೆ ಇರೋದಕ್ಕೆ ಶರೀರ ಕೊಟ್ರೆ ಶರೀರ ನನ್ನದು ಅನ್ನುವುದು ತಪ್ಪಲ್ಲವೇ ಅಂತ ಜ್ಞಾನಿಗಳು ಅರ್ಥೈಸ್ತಾರೆ ನನ್ನದು ಎಂಬ ನಿಶುಂಭ ಈಗ ನಾಶವಾಗಿದ್ದಾನೆ ಅದಕ್ಕೆ ನಾವು ದೇವರಲ್ಲಿ ಭಕ್ತಿ ಮಾತ್ರ ಕೇಳಬೇಕು ದೇವರಲ್ಲಿ ಅನುಗ್ರಹ ಮಾತ್ರ ಕೇಳಬೇಕು ಒಬ್ಬರಿಗೆ ಪರಮಾತ್ಮ ಪ್ರತ್ಯಕ್ಷನಾದ ಶಿವ ಅಪ್ಪ ನಿನಗೆ ಎರಡು ವರ ಕೊಡ್ತೇನೋ ಯಾವ್ದು ಬೇಕು ಎರಡು ವರ ಕೇಳ್ಕೋ ಅಂದ ಇವನೇನ್ ಮಾಡ್ದ ಸ್ವಾಮಿ ನನಗೆ ಮೊದಲನೇ ವರ ಸಾವು ಕೊಟ್ಟೆ ಕೊಡ್ತೀಯ ಅಲ್ವಾ ನೀನು ನನಗೆ ನಿದ್ರೆಯಲ್ಲಿ ಸಾವು ಬರಬೇಕು ಅಂದ ಪರಮಾತ್ಮ ತಥಾಸ್ತು ಅಂದ ಎರಡನೇ ವರ ಏನ್ ಬೇಕು ಅಂದ ಅವನು ಕೇಳ್ಕೊತಾನೆ ನಂಗೆ ನಿದ್ರೆ ಬರಬಾರ್ದು ಅಂದ ಎಂತೆಂಥ ಅವ್ರು ಇರ್ತಾರೆ ನಿಜವಾಗ್ಲೂ ಕೂಡ ಅದಕ್ಕೆ ಮಮಕಾರ ನಮಗೆ ಯಾವತ್ತು ದೂರವಾಗಬೇಕು ಈಗ ಇಲ್ಲಿ ಯಾವ ಶುಂಭನಿಗೆ ಎಚ್ಚರವಾಗಿದೆ ತಮ್ಮನ ಸಾವಿಗೆ ಪ್ರಲಾಪಿಸಿದ್ದಾನೆ ಕ್ರೋಧದಿಂದ ದೇವಿಯೊಡೆಗೆ ದೇವಿಯ ಕಡೆಗೆ ಬಂದಿದ್ದಾನೆ ಅನೇಕ ಅಸ್ತ್ರಗಳನ್ನ ದೇವಿಯೆಡೆಗೆ ಪ್ರಯೋಗ ಮಾಡಿದ್ದಾನೆ ದೇವಿಯನ್ನು ಮುಷ್ಟಿಯಿಂದ ತಿವಿದ ಆಕಾಶಕ್ಕೆ ಹಾರಿದ ದೇವಿಯೂ ಆಕಾಶಕ್ಕೆ ಹಾರಿದ್ದಾಳೆ ಗಗನದಲ್ಲಿ ಯುದ್ಧ ನಡೀತಾ ಇದೆ ಈಗ ದೇವಿ ಕಾಣಿಸ್ತಿಲ್ಲ ದೇವಾನು ದೇವತೆಗಳಿಗೆಲ್ಲ ಭಯವಾಗಿದೆ ತತ್ತರಿಸ್ತಾ ಇದ್ದಾರೆ ಯಾವ ಮಹಾತಾಯಿ ಭಾರತೀ ದೇವಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬಾ 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 ಶಂಕರಿ ಬಾ 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 ಶಂಕರಿ ಜಗದೀಶ್ವರಿ ಬಾ ಜಗವ ವರವ ಕಲ್ಯಾಣಿ ಬಾ ಶಂಕರಿ ಈ ಮೌನ ಏಕಮ್ಮ ದೇವಿಗೆ ಜಯವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರುವಾಗ ಆಗ ದೇವಿ ಗಗನದಲ್ಲಿ ಕಾಣಿಸ್ಕೊಂಡಿದ್ದಾಳಂತೆ ದೇವಿ ಬರ್ತಾ ಇದ್ದಾಳೆ ದೇವತೆಗಳಿಗೆ ಸಂತೋಷವಾಗೋಯ್ತು ಅದು ಅದು ತಾಯಿ ಬರ್ತಾ ಇದ್ದಾಳೆ ಬಂದಳದೋ ಶಂಕರೇ ಅತ್ಯುಗ್ರ ರೂಪದಿಂದಲೇದೋ ಶಂಕರೇ ಅತ್ಯುಗ್ರ ರೂಪದಿಂದಲೇ ಸಿಂಹವೇರಿ ರೋಷ ತೋರಿ ದೈತ್ಯರನು ತಣಿಸಲೆಂದು ಬಂದಳದೋ ಶಂಕರೇ ಅತ್ಯುಗ್ರ ರೂಪದಿಂದಲೇ ಎರಚಿದಳು ಶರಗಡ ಸೇಳಿದಳು ಎದೆಗಳ ಎರಚಿದಳು ಶರಗಡ ಸೇಳಿದಳು ಎದೆಗಳ ದುರುಳರ ಶಿರಗಳ ತರೆಯುತ್ತ ಬೊಬ್ಬಿರಿದಳು ಬೆಚ್ಚಿಸುತ್ತ ಬಂದಳದೋ ಶಂಕರೇ
ಅತ್ಯುಗ್ರ ರೂಪದಿಂದನೆ ಅತ್ಯುಗ್ರ ರೂಪದಿಂದನೆ ಜಗಜ್ಜನನಿ ಮಹಾಮಾಯೇಕಿ ಜಯ. ದೇವಿಯ ದಿವ್ಯ ದರ್ಶನವಾಗಿದೆ. ಯಾವ ಭಾರತೀ ದೇವಿ ಹೇಳ್ತಾ ಇದ್ದಾಳಂತೆ, ನಿರ್ಜರ ರೋಹ ಋಷಿ ಸಲೂರಣದಲ್ಲಿ ದುರ್ಜನೆನಿಸುವ ಶುಂಭ ದೈತ್ಯನ ಗರ್ಜಿಸುತ್ತ ಕೆಡಹೆದಳು ಶೋಲಿರಿದು ಭಾರತೆಯೋ ಇರಿದು ಭಾರತೆಯೋ ಆಗಿದೆ. ಈಗ ಶಾಂಭವಿಯು ಶೂಲದಿಂದ ಶುಂಭನನ್ನ ಹೊಡೆದಾಗ ಯಾವ ಶುಂಭ ನೆಲಕ್ಕುರುಳಿದ್ದಾನೆ? ವಿಚಾರ ಎಂದರೆ, ನಾನೆಂಬ ದುರಹಂಕಾರವೇ ಶುಂಭ, ಅಹಂಕಾರದಿಂದ ಹಾನಿ, ನಾನು ಎಂಬುದು ಅಡಗಿದರೆ ಮಾತ್ರ ಮೋಕ್ಷ ಎನ್ನುವಾಗ ಇಲ್ಲಿ ದೇವಾನುದೇವತೆಗಳೆಲ್ಲ ದೇವಿಯನ್ನ ಕೊಂಡಾಡ್ತಾ ಇದ್ದಾರಂತೆ. ಶಿವ ಶಿವ ಶುಂಭ ನಿಶುಂಭ ಮಹಾಹವತರ್ಪಿತ ಭೂತ ಪಿಶಾಚರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ ರಮ್ಯ ಕಪರ್ದಿನಿ ಶೈಲ ಸುತೆ. ದೇವತೆಗಳೆಲ್ಲ ದೇವಿಯನ್ನ ಅತ್ಯಂತ ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಮ್ಮ ಮಹೇಶ್ವರಿಯೇ, ಶಾಕಂಬರಿಯೇ, ಶಾಂಭವಿಯೇ, ನಾರಾಯಣಿಯೇ, ರೌದ್ರಮುಖಿಯೇ, ವಿಶಾಲಾಕ್ಷಿಯೇ, ಶಕ್ತಿಶಾಲಿನಿ, ಮಹಿಷಾಸುರಮರ್ದಿನಿ, ಶೈಲಸುತೆಯೇ, ಮಧುಕೈಟಭರಣೆಯೇ, ದುಷ್ಟರಾಕ್ಷಸರೊಂದಿಗೆ ಶೌರ್ಯ ಸಾಹಸಗಳಿಂದ ಯುದ್ಧ ಮಾಡಿದವಳೇ, ಶುಂಭನಿ ಶುಂಭರಂತಹ ಪರಮವೈರಿಗಳನ್ನು ಕೊಂದ ನಾರಾಯಣಿಯೇ, ಕೋಮಲಾಂಗಿಯೇ, ತ್ರಿಶೂಲಪಾಣಿಯೇ, ಜಯ ಶುಭವಾಣಿಯ, ಜಯ ಕಲ್ಯಾಣಿಯ, ವೀಣಾಪಾಣಿಯ ಶಾರದೆಯೇ, ನಾದ ಬಿಂದು ಕಲಾತೀತಳೆ, ಯಂತ್ರ ವಿರೂಪಳೆ, ಜಟಾಧರೆಯೇ, ಮಂತ್ರಾಸನೆ, ಗಾಯತ್ರಿಗೆ, ಮಹಾಮಹಿಮಳೆ, ಸರ್ವ ಮಂಗಳಗೆ, ಶ್ರೀ ಲಲಿತಾಂಬಿಕೆಯೇ, ಶ್ರೀಚಕ್ರರಾಜ ಸಿಂಹಾಸನೇಶ್ವರಿಯೇ, ಭುವನೇಶ್ವರಿಯೇ, ಭಗವತಿಯೇ, ಕರುಣಾಮೂರ್ತಿಯೇ, ಪದ್ಮಾಸನೆ, ರೌದ್ರಮುಖಿಯೇ, ಆನಂದದಾಯಿನಿ, ನಿತ್ಯ ಕಲ್ಯಾಣಿ, ಭದ್ರೇಶ್ವರಿ, ಹ್ರೀಂಕಾರಿ, ಮೋಹನ ಕುಮಾರಿಯೇ, ಇಂದ್ರಾಕ್ಷಿಯೇ, ಪದ್ಮಾವತಿಯೇ, ಭ್ರಮರಾಂಬಳೆ, ವೈಷ್ಣವಿ, ವಾರಾಹಿ, ನೃಸಿಂಹೇ, ಸಾರಮತಿಯೇ, ಸಾಮಗಾನಲೋಲೆ, ಹರಿಶಕ್ತಿಯೇ, ನಾರಾಯಣೀ ನಮೋ ನಮಃ, ನಮೋ ನಮಃ. ಹೀಗೆ ಬಹುವಿಧವಾಗಿ ಸ್ತುತಿಸಿ ದೇವಿಯನ್ನ ಸ್ತೋತ್ರ ಧ್ಯಾನಗಳಿಂದ ಸಂತೋಷಗೊಳಿಸ್ತಾ ಇದ್ದಾರಂತೆ. ದೇವಿ ಪ್ರಸನ್ನಳಾಗಿದ್ದಾಳೆ, ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾಳೆ. ನನ್ನ ಈ ಕಥಾನಕ ಪುಣ್ಯಪ್ರದವಾದುದು. ಈ ದೇವಿ ಮಹಾತ್ಮೆಯನ್ನ ಮಂಗಳವಾರ ಶುಕ್ರವಾರಗಳಂದು ನವರಾತ್ರಿಯ 9 ದಿನಗಳಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಪಠಿಸಿದರೆ ಅವರ ಮನೋಭೀಷ್ಟಗಳು ನೆರವೇರುತ್ತವೆ. ಅಂಥವರ ದಾರಿದ್ರ್ಯ ಮಾಯವಾಗಿ ಎಲ್ಲ ಪಾಪಗಳು ದೂರವಾಗುತ್ತವೆ. ಅವರಿಗೆ ಶತ್ರು ಭಯ ಇರುವುದಿಲ್ಲ. ದುಷ್ಟ ಪ್ರಾಣಿಗಳು, ಹಾವು ಚೇಳುಗಳು, ಭೂತ ಪ್ರೇತಗಳು, ಚೋರ ಭಯಗಳು ಇರುವುದಿಲ್ಲ. ಅವರು ಸದ್ಗುಣ ಸಂಪನ್ನರಾಗಿ ಎಲ್ಲರಿಗೂ ಪ್ರಿಯರಾಗುತ್ತಾರೆ. ದೇವಿ ಮಹಾತ್ಮೆಯನ್ನು ಓದಿದವರು ಆರೋಗ್ಯವನ್ನು ಪಡೆಯುತ್ತಾರೆ, ಉತ್ತಮ ಉದ್ಯೋಗವನ್ನು ಪಡೆಯುತ್ತಾರೆ, ಸಂತೋಷವಾಗಿ ಬಾಳುತ್ತಾರೆ, ಮಕ್ಕಳು ಸದ್ಗುಣಿಗಳಾಗುತ್ತಾರೆ, ದೀರ್ಘಾಯುಷಿಗಳಾಗುತ್ತಾರೆ. ಆ ದೇವಿಯ ಕೃಪೆಯೇ ಹಾಗೆ. ದೇವಿ ಮಹಾತ್ಮೆ ಓದಿದವನ, ಕೇಳಿದವನ ಎಲ್ಲ ಸಂಕಟಗಳನ್ನು ನಾನು ಪರಿಹಾರ ಮಾಡ್ತೇನೆ,
ಯಾವ ಸ್ಥಳದಲ್ಲಿ ದೇವಿ ಮಹಾತ್ಮೆಯ ಪಾರಾಯಣ ಮಾಡುವರೋ ಅಲ್ಲಿ ಅತಿವೃಷ್ಟಿ ಆಗದಂತೆ, ಬಿರುಗಾಳಿ ಬೀಸದಂತೆ ನಾನು ಪೂರ್ಣ ಕೃಪೆಯನ್ನು ತೋರುತ್ತೇನೆ. ಆ ಭಕ್ತರನ್ನ ಒಳ್ಳೆಯ ಪದವಿಗೇರಿಸಿ ಅನುಗ್ರಹ ಮಾಡುತ್ತೇನೆ. ಹೀಗೆ ದೇವಿಯ ಬಾಯಿಂದಲೇ ದೇವಿ ಮಹಾತ್ಮೆಯ ಫಲಗಳನ್ನು ಕೇಳ್ತಾ ಇದ್ದಾರೆ ದೇವತೆಗಳು. ದೇವತೆಗಳಿಗೆ ಮಹದಾನಂದವಾಗಿದೆ. ದೇವಿಯ ಆಶೀರ್ವಾದವನ್ನು ಪಡೆದು ಹೊರಟಿದ್ದಾರೆ. ದೇವತೆಗಳಿಗೂ ಸಹ ದೇವಿ ಮಹಾತ್ಮೆಯನ್ನು ಪಾರಾಯಣ ಮಾಡಬೇಕು ನಾವು ಅಂತಕ್ಕಂತಹ ಒಂದು ಸಂಕಲ್ಪವಾಗಿದೆ. ಎಲ್ಲರೂ ಕೂಡ ಶಾಂಭವಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಹೀಗಿರುವಾಗ ಭಸ್ಮಾಸುರ ಎಂಬ ಅಸುರ ಶಿವನನ್ನ ಕುರಿತು ತಪಸ್ಸು ಮಾಡಿ ಅವನೊಂದು ಒಳ್ಳೆವರ ಪಡ್ಕೊಂಡ್ಬಿಟ್ಟಿದ್ದ. ಅವನು ಯಾರ ತಲೆ ಮೇಲೆ ಕೈ ಇಡ್ತಾನೋ ಅವರು ಸುಟ್ಟು ಭಸ್ಮವಾಗಬೇಕು ಅನ್ನವರ. ಇದೆಂಥ ವಿಚಿತ್ರವರ. ಈಗ ಅವನು ಯೋಚನೆ ಮಾಡ್ದ, ಶಿವ ವರ ಕೊಟ್ಟ, ಹೋಗು ನೀನು ಹೇಳ್ದಾಗೆ ಆಗಲಿ, ನೀನು ಯಾರ ತಲೆ ಮೇಲೆ ಕೈ ಇಡ್ತೀಯೋ ಅವರು ಭಸ್ಮವಾಗಲಿ. ಇವನೇನು ಮಾಡ್ದ, ಸ್ವಾಮಿ ಇದನ್ನು ನಿನ್ನಿಂದನೇ ಪ್ರಾರಂಭ ಮಾಡ್ತೀನಿ ಅಂದ ಶಿವನಿಗೆ. ಶಿವನಿಗೆ ಆಶ್ಚರ್ಯವಾಗಿತ್ತು, ಅಯ್ಯೋ ಇದೇನೇ ಇದು? ಹೌದು ಸ್ವಾಮಿ, ನಾವು ವಾಸ್ತವವಾಗಿ ಒಂದು ಅಂಗಡಿಯಲ್ಲಿ ಬಲ್ಬ್ ತೊಗೊಂಡ್ರೆ ಆ ಬಲ್ಬನ್ನು ಅವ್ರ ಅಂಗಡಿಯಲ್ಲೇ ಟೆಸ್ಟ್ ಮಾಡ್ತೇವೆ ಆ ಬಲ್ಬನ್ನು. ಸ್ವಾಮಿ ಇಲ್ಲಿ ಟೆಸ್ಟ್ ಮಾಡಿ ಅವ್ರು ಟೆಸ್ಟ್ ಮಾಡಿ, ಹಾಗೆ ಇವನು ವರ ಕೊಟ್ಟರೋ ನೀನು ತಾನೆ, ನಿನ್ನಲ್ಲೇ ನಾನು ಈಗ ಪರೀಕ್ಷೆ ಮಾಡಬೇಕು ಬಾಯಿಲಿ ಅಂತ ಶಿವನನ್ನು ಅಟ್ಟಿಸ್ಕೊಂಡು ಹೊರಟೇ ಬಿಟ್ಟ. ಶಿವ ಓಡ್ತಾ ಇದ್ದಾನೆ, ಓಡ್ತಾ ಇದ್ದಾನೆ, ಓಡ್ತಾ ಇದ್ದಾನೆ, ಹಿಂದೆ ಭಸ್ಮಾಸುರ ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ಈಗ ಶಿವನಿಗೆ ಏನೂ ತೋಚಲಿಲ್ಲ. ಮಹಾತ್ಮನಾದ ಶಿವ ಈಗ ಮಹಾವಿಷ್ಣುವಿನ ಬಳಿಗೆ ಓಡ್ ಬರ್ತಾ ಇದ್ದಾನೆ. ಶಿವನೇ ಏನಿದು ಅಂದ ವಿಷ್ಣು. ಆ ಶಿವ ಹೇಳ್ತಾ ಇದ್ದಾನೆ, ಕ್ಷಿತಿಯೊಳಗೆ ಗತಿ ಮತಿಯೂ ಬೇರಿಲ್ಲವ ಕ್ಷಿತ ಜನ ಕಲ್ಪತರ ನಾರಾಯಣ ಕ್ಷೀರ ಶರದೇಶಯನ ನಾರಾಯಣ ತೋರು ಎನ್ನಲಿ ಕರುಣ ನಾರಾಯಣ ಕ್ಷೀರ ಶರದೇಶಯನ ನಾರಾಯಣ ನಾರಾಯಣ. ಮಹಾವಿಷ್ಣು ಹೇಳ್ದ, ಶಿವನೇ ನೀನು ಯೋಚನೆ ಮಾಡಬೇಡ, ಆ ಭಸ್ಮಾಸುರನಿಗೆ ನೀನು ತಲೆ ಮೇಲೆ ಕೈ ಇಟ್ಟರೆ ಸಾಯ್ಬೇಕು, ಭಸ್ಮವಾಗಬೇಕು ಅಂತ ವರ ಕೊಟ್ಟಿದ್ಯಲ್ವಾ, ಅವನೇ ಸಾಯುವಂತೆ ನಾನು ಮಾಡ್ತೇನೆ ಅಂತ ಯಾವ ಮಹಾನುಭಾವನಾದ ನಾರಾಯಣ ಮೋಹಿನಿಯ ರೂಪವನ್ನು ತಾಳಿದ್ದಾನೆ. ಶಿವ ನೋಡ್ತಾ ಇದ್ದಾನೆ, ಏನಿದು ಏನಿದು ಅನ್ನುವಾಗ ಶಿವನೇ ನೀನು ನೋಡ್ತಾ ಇರು ಈಗ ಅಂಥೇಳಿ ಪರಮಾತ್ಮ ಏನು ಒಳ್ಳೆ ಸುಂದರಾಂಗಿ ಮೋಹಿನಿಯ ರೂಪನ ತಾಳಿ ಭಸ್ಮಾಸುರನ ಎದುರಿಗೆ ಬರ್ತಾ ಇದ್ದಾನೆ. ನರ್ತನ ಮಾಡ್ಕೊಂಡು ಬರ್ತಾ ಇದ್ದಾಳೆ ಮೋಹಿನಿ. ಈ ಭಸ್ಮಾಸುರ ನೋಡಿದ ಬೆರಗಾಗಿ ಹೋಗ್ಬಿಟ್ಟ, ಯಾಕಂದ್ರೆ ಇಂತಹ ರೂಪರಾಶಿಯನ್ನು ಅವನು ಕಂಡೇ ಇಲ್ಲ. ಆ ಮೋಹಿನಿ ಹಿಂದೆ ಬರ್ತಾ ಇದ್ದಾನೆ, ಮೋಹಿನಿ ನರ್ತನ ಮಾಡ್ತಾ ಇದ್ದಾಳೆ. ಹೇಗೆ ನರ್ತನ ಮಾಡ್ತಾ ಇದ್ದಾಳೆ ಅಂದರೆ, ಗೀತ ಧ್ವನಿ ಕೂತ ಕತಾಂ ತಗದೈ ತೋಂ ನಾಚಿ ರಹೆ ಗೋದಿ ತಾದಿ ತೈ ತಾದಿ ತೈ ಇರಕತಂ ಗೀತ ಧ್ವನಿ ಕೂತ ಕತಾಂ ತಗದೈ ತೋಂ ನಾಚಿ ರಹೆ ಗೋದಿ ತಾದಿ ತೈ ತಾದಿ ತೈ ಇರಕತಂ ಗೀತ ಧ್ವನಿ ಬಾಜುಪಾಯಲ ಗೋ ಬಾಜುಪಾಯಲ ಗೋ ಓ ಬಾಜುಪಾಯಲ ಗೋ ಜನನ ಜನನ ಬಾಜುಪಾಯಲ ಗೋ ಜನನ ಜನನ ಬಾಜುಪಾಯಲ ಗೋ ಜನನ ಜನನ ತನನ ತನನ ತೋಂ ಜನನ ಜನನ ತನನ ತನನ ತೋಂ ಜನನ ಜನನ ತನನ ತನನ ಗೀತ ಧ್ವನಿ ಕೂತ ಕತಾಂ ತಗದೈ ತೋಂ ನಾಚಿ ರಹೆ ಗೋದಿ ತಾದಿ ತೈ ತಾದಿ ತೈ ಇರಕತಂ ಗೀತ ಧ್ವನಿ ಕೂತ ಕತಾಂ ಪದುಪನಾಭ ತುಮ್ಹಾರಿ ಲೀಲಾ ಕ್ಯಾ ಕಹೋ ಮೇ ಸಾಬದೋ ತಾಪ ಸಂಕಟ ಹರಡೋ ಆಯೋ ಸೋಹಮಾದೋ ಉಪಾಗದೋ ತದಿಂ ತದಿಂ ಕಿರಣ ಉದನಿತ ತಾನಿ ತಾನಿ ತದಿಂ ತದಿಂ
ಶಯನ ತಾರಿತ ತಗನ ಕತರಿತ ತಾರ ತಗತಂ ಕಿಟತಂ ಅಲರಿ ಕಲರಿ ತಗತತಂ ದಾದಿತಂ ತತಂ ದಾದಿತಂ ತತಂ ತಾಂ ನಿಧದಂ ಧೀಂ ಧೀಂ ತನಿ ಅಲರಿ ತೋಂ 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 ತಗತನಿ ಅಲರಿ ಧೀಂ 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 ತಗತನಿ ತನಿ ಅಲರಿ ಗೀತ ಧುನಿ ತಾಂ ತಗದೈ ತೋಂ ನಾಚ ರಹೆ ಗೋರಿ ದಾದಿತ ದಾದಿತ ಜಗಜ್ಜನನಿ ಮಹಾಮಾಯಕಿ ಶಿವ ನೋಡ್ತಾ ಇದ್ದಾನೆ, ಆಶ್ಚರ್ಯವಾಗ್ತಾ ಇದೆ ನಾರಾಯಣಿಯ ಮೋಹಿನಿಯ ರೂಪ. ಈ ಭಸ್ಮಾಸುರ ಮೋಹಿನಿ ನೀನು ನನ್ನವಳಾಗು ಅಂತ ಓಡ್ ಬರ್ತಾ ಇದ್ದಾನೆ ಅಟ್ಟಿಸ್ಕೊಂಡು. ಆಗ ಮೋಹಿನಿ ಹೇಳಿದ್ಲು, ಅಪ್ಪ ನಾನ್ ನಿನ್ನವಳಾಗ್ಬೇಕು ಅಂದ್ರೆ ನಾನು ಹೇಳ್ದಾಗ ಮಾಡ್ಬೇಕು. ಓಹೋ ನೀನೇನು ಹೇಳ್ತೀಯೋ ಅದನ್ನ ನಾನು ಮಾಡ್ತೀನಿ ಅಂದ ಈ ಮೂರ್ಖ. ಈಗ ಮೋಹಿನಿ ಹೇಳ್ತಾಳೆ, ನಾರಾಯಣಿ ನಾನು ನರ್ತನ ಮಾಡ್ತಾ ಇದ್ದೀನಲ್ಲ, ನಾನು ಹೇಗೆ ಮಾಡ್ತೀನೋ ನೀನು ಹಾಗೆ ಮಾಡ್ಬೇಕು. ಆಗ್ಬೋದು ಅಂದ ಇವನು ಮೂರ್ಖ. ಗೊತ್ತಿಲ್ಲ ಪಾಪ ಅವನಿಗೆ. ಈಗ ಯಾವ ಆ ಮೋಹಿನಿ ನರ್ತನ ಮಾಡ್ತಾ 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 ತನ್ನ ತಲೆಯ ಮೇಲೆ ತನ್ನ ಹಸ್ತವನ್ನು ಇಟ್ಕೊಂಡಿದ್ದಾಳೆ ಭಸ್ಮಾಸುರನಿಗೆ ಗೊತ್ತಿಲ್ಲ. ಅವನು ಹಾಗೆ ತನ್ನ ತಲೆಯ ಮೇಲೆ ತನ್ನ ಹಸ್ತವನ್ನು ಇಟ್ಕೊಂಡ, ಭಸ್ಮವಾಗಿದ್ದಾನೆ. ಯಾವ ಭಸ್ಮಾಸುರ ಅಂದ ಮೇಲೆ ಈ ಭಸ್ಮಾಸುರನನ್ನು ಭಸ್ಮ ಮಾಡಿದ ಮೋಹಿನಿಯೇ ಪಾರ್ವತೀದೇವಿಯ ಶಕ್ತಿ. ಭೀಮಸೇನಾ ಎಂಬ ರಾಕ್ಷಸನನ್ನ ಕೊಂದು ಭೀಮೆ ಎನಿಸಿದ್ದಾಳೆ ಆ ತಾಯಿ. ವಿಷ್ಣುವಾಗಿ ದಶಾವತಾರಗಳನ್ನು ಎತ್ತಿ ಶಿಷ್ಟ ಸಂರಕ್ಷಣೆ ಮಾಡಿದ ಮಹೇಶ್ವರಿಯು ದೇವಿಯೇ. ಆ ದೇವಿಗೆ ಸಂಕಲ್ಪವೂ ಇಲ್ಲ, ವಿಕಲ್ಪವೂ ಇಲ್ಲ. ಸ್ತ್ರೀಯಾದರೂ ಸ್ತ್ರೀಯೂ ಅಲ್ಲ, ಪುರುಷಳೂ ಅಲ್ಲ, ರಕ್ತ ಅಸ್ಥಿಗಳಿಂದ ಕೂಡಿದವಳಲ್ಲ ಆ ತಾಯಿ. ಇದೆಲ್ಲ ದೇವಿಯ ಲೀಲೆ, ದೇವಿಯ ಮಹಿಮೆ ಎನ್ನುವಾಗ ಆ ದೇವಿಗೆ ಹೊತ್ತು ತಲೆ, ಹೊತ್ತು ಭುಜ, ಹೊತ್ತು ಪಾದ ಇದೆಲ್ಲ ಇದೆ. ಮಹಾಕಾಳಿ ಎನಿಸಿದ್ದಾಳೆ ಆ ತಾಯಿ. ಕೈಯಲ್ಲಿ ರಕ್ತವನ್ನ ಸ್ವೀಕರಿಸುವ ಪಾತ್ರೆ ಇದೆ, ಹತ್ತು ಕೈಗಳಲ್ಲಿ ಆಯುಧಗಳಿವೆ ಎಂದರೆ ಶಿವೇ ಶಾಖಾಹಾರಿ ಆ ತಾಯಿ. ಆ ತಾಯಿ ತಾಯಿಗೆ ಮಹಾ ತಾಯಿಗೆ ನೈವೇದ್ಯವಾಗಿ ಮೃಷ್ಟಾನ್ನ ಪುಷ್ಪ ಫಲಗಳು ಬಹುಪ್ರಿಯ, ಅದಕ್ಕೆ ಶಾಕಂಬರಿ ಎಂದು ಹೆಸರಿದೆ ಆ ತಾಯಿಗೆ. ವಿಶಾಲ ನಯನಗಳುಳ್ಳ ದೇವಿ ವಿಶಾಲಾಕ್ಷಿ ಎನಿಸಿದ್ದಾಳೆ. ಆ ದೇವಿಗೆ ಅರಿಶಿನ ಕುಂಕುಮಾರ್ಚನೆಗಳು ಬಹುಪ್ರಿಯ. ಬಂಗಾರದ ಓಲೆ, ಮುತ್ತಿನ ಓಲೆ, ಮುತ್ತಿನ ಹಾರ, ಮೂಗುತಿ, ಚಿನ್ನದ ಡಾಬು, ನಾಗರ ಬಿಲ್ಲೆ, ಬಂಗಾರದ ಕಡಗಗಳು, ಕರಿಮಣಿ ಹಾರ, ಚಿನ್ನದ ಪದಕ ಇರುವ ಗುಂಡು ಸರಗಳು, ಹೀಗೆ ದೇವಿಯ ಅಲಂಕಾರ ವರ್ಣನಾತೀತವಾಗಿವೆ. ಅಂತಹ ಯಾವ ದೇವಿಯನ್ನ ಕೊಂಡಾಡ್ತಾ ಇದ್ದಾರೆ. ಜಯತು ಜಯತು ಜಯ ಮಂಗಳಾಂಗಿ, ಜಯತು ಜಯತು ಜಯ ಕಾರುಣ್ಯ ಮೂರ್ತಿ, ಜಯತು ಜಯತು ಜಯ ಜಗದಾದಿ ಶಕ್ತಿಗೆ, ಜಯತು ಜಯತು ಜಯ ಕಲ್ಯಾಣಿಗೆ ಶಂಭೋ. ದೇವಿಯ ಕೃಪೆಯಾಗಬೇಕಾದರೆ ನವೈರಾಗ್ಯಾತ್ ಪರಂ ಭಾಗ್ಯಂ ಎಂಬಂತೆ ವಿರಕ್ತಿ ಬರಬೇಕು, ಅರಿಷಡ್ ವರ್ಗಾದಿಗಳು ದೂರವಾಗಬೇಕು, ತತ್ವಮಸಿ ಎಂದರೆ ಪೂರ್ಣ ಚೈತನ್ಯ ನಾನು ಎಂಬ ಸತ್ಯ ಸಂಕಲ್ಪ ದೃಢವಾಗಬೇಕು. ದೇವಿ ಭಕ್ತರಿಗೆ ಬಹು ಸುಲಭವಾಗಿ ಬಲಿಯುತ್ತಾಳೆ ಎನ್ನುವಾಗ ಆಶ್ವೈಜ ಶುಕ್ಲ ನವಮಿಯ ಈ ಶುಭ ಸಂದರ್ಭದಲ್ಲಿ ದೇವಿ ಜಗಜ್ಜನ ಪಾದವರು ಬೇಡುತ್ತಾ ಇಂದಿನ ಕಥಾಭಾಗಕ್ಕೆ ಮಂಗಳವನ್ನು ಹಾಡೋಣ. ಮುಖ್ಯಮಂತ್ರಾದಿ ದೇವತೆಗೆ, ಮುಖ್ಯಮಂತ್ರಾದಿ ದೇವತೆಗೆ, ವರವರೆಣ್ಯಗೆ ನಿರ್ವಾಣ ಪೂಜಿತೆಗೆ, ಶುಂಭನೆ ಶುಂಭರ ಸಂಹರಿಸೇಗೆ, ಕುಮಾರ ಇಳುಹಿದ ಮಹಾದೇವಿಗೆ, ಜಯ ಮಂಗಲಂ ನಿತ್ಯ ಶುಭ ಮಂಗಲ. ನಾಡಹಬ್ಬ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ದುರ್ಗಾ ಸಪ್ತಶತಿ ಆಧರಿಸಿದ ವಿಶೇಷ ಕಥಾ ಕಾಲಕ್ಷೇಪ ಸರಣಿ ದೇವಿ ಮಹಾತ್ಮೆಯಲ್ಲಿ ಇದುವರೆಗೂ ಕಥಾಭಾಗ ಶುಂಭ ನಿಶುಂಭರ ಸಂಹಾರ ಕೇಳಿದಿರಿ. ನಡೆಸಿಕೊಟ್ಟವರು ಎನ್ಕೆ ಮೋಹನ್ ಕುಮಾರ್, ಹಾರ್ಮೋನಿಯಂ ವಿಶ್ವನಾಥ್, ಮೃದಂಗ ಎಎಸ್ಎನ್ ಸ್ವಾಮಿ, ಸಂಕಲನ ಎಚ್ ಎಸ್ ರಮೇಶ್. ನಾಳಿನ ಕಥಾಭಾಗ
ಗಿರಿಜಾ ಕಲ್ಯಾಣ ತಾರಕಾಸುರ ವಧೆ. ವಿಶೇಷ ಸರಣಿ ಕಥಾ ಕಾಲಕ್ಷೇಪ ದೇವಿ ಮಹಾತ್ಮೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.